ನಟ ಕಿಚ್ಚ ಸುದೀಪ್ ತಮ್ಮ ತಾಯಿಯನ್ನ ಕಳೆದುಕೊಂಡಿದ್ದಾರೆ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಾ ಇದ್ದಂತ ಸುದೀಪ್ ಅವರ ತಾಯಿಯವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ ಅವರು ಇಹಲೋಕ ತ್ಯಜಿಸಿದ್ದಾರೆ ಶೂಟಿಂಗ್ನಲ್ಲಿದ್ದ ಸುದೀಪ್ ವಿಚಾರ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ಆಗಮಿಸಿದರು ಅಲ್ಲಿಂದ ತಾಯಿಯ ಪಾರ್ಥಿವ ಶರೀರದ ಜೊತೆಗೆ ಜೆಪಿ ನಗರದ ನಿವಾಸಕ್ಕೆ ಆಗಮಿಸಿದರು ಆ ನಂತರ ಸುದೀಪ್ ಕಣ್ಣೀರಿಟ್ಟಿದ್ರು ಆತ್ಮೀಯರ ಜೊತೆ ತಾಯಿಯ ಅಗಲಿಕೆಯ ನೋವನ್ನ ಶೇರ್ ಮಾಡಿಕೊಂಡಿದ್ರು ಅಷ್ಟು ಮಾತ್ರವಲ್ಲ ಚಿತ್ರರಂಗದ ಬಹುತೇಕ ಗಣ್ಯರು ಆಗಮಿಸಿ ಸುದೀಪ್ ಅವರಿಗೆ ಸಾಂತ್ವನ ಹೇಳಿದ್ರು ಜೊತೆಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದರು ಸಾಮಾನ್ಯವಾಗಿ ಸುದೀಪ್ ನಿಷ್ಠುಡ ಮತ್ತು ನೇರ ಮಾತಿಗೆ ಹೆಸರಾದವರು ಆದರೆ ಇವತ್ತು ತಾಯಿಯ ಅಗಲಿಕೆಯ ನೋವಿನಲ್ಲಿ ಸುದೀಪ್ ಅಕ್ಷರಶಃ ಕುಸಿದು ಬಿತ್ತಿದ್ರು ಅಷ್ಟು ಮಾತ್ರವಲ್ಲ ಆಪ್ತರ ಬಳಿ ತಮ್ಮ ನೋವನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ಸುದೀಪ್ ಇಂಥ ಒಂದು ದಿನವನ್ನು ನಾನು ನನ್ನ ಬದುಕಿನಲ್ಲಿ ಎದುರಿಸಬೇಕಾಗತ್ತೆ ಅಂತ ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಎಂಥದ್ದೇ ಕಷ್ಟವನ್ನು ದಿಟ್ಟವಾಗಿ ಎದುರಿಸ್ತಾ ಇದ್ದಂಥ ನನಗೆ ಇವತ್ತು ದಿಕ್ಕೇ ತೋಚದಂತಾಗಿದೆ ಇಡೀ ಪ್ರಪಂಚವೇ ಶೂನ್ಯ ಎನಿಸುವಂತಾಗಿದೆ ಎಷ್ಟೇ ದೂರದಲ್ಲಿದ್ದರೂ ಯಾವುದೇ ಶೂಟಿಂಗ್ನಲ್ಲಿದ್ದರೂ ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿದ್ರೂ ಕೂಡ ಮನೆಗೆ ಬಂದು ತಂದೆ ತಾಯಿಯನ್ನ ಭೇಟಿಯಾಗ್ತಾ ಇದ್ರು ಒಂದು ದಿನವೂ ತಾಯಿಯೊಂದಿಗೆ ಮಾತನಾಡದೆ ಸುದೀಪ್ ದಿನ ಪೂರ್ತಿಯಾಗ್ತಿರಲಿಲ್ಲ ಎಷ್ಟೇ ದೂರವಿದ್ರೂ ವಿಡಿಯೋ ಕಾಲ್ ಮಾಡಿ ತಾಯಿಯ ಜೊತೆ ಕೆಲ ಸಮಯವನ್ನು ಸ್ಪೆಂಡ್ ಮಾಡ್ತಾ ಇದ್ರು ಅಷ್ಟು ಸುದೀಪ್ ತಾಯಿಗೆ ಹತ್ತಿರವಾಗಿದ್ರು ಆದರೆ ಇವತ್ತು ನನ್ನ ದೇಹದ ಒಂದು ಭಾಗವನ್ನೇ ಬಹುಮುಖ್ಯವಾದಂಥ ಅಂಗವನ್ನೇ ಕಳ್ಕೊಂಡಂಥ ನೋವು ನನಗಾಗ್ತಾ ಇದೆ ಅಂತ ಹೆಚ್ಚಿನ ದುಃಖವನ್ನು ಆತ್ಮೀಯರ ಮುಂದೆ ತೋಡಿಕೊಂಡಿದ್ದಾರಂತೆ ಒಟ್ಟಾರೆಯಾಗಿ ಆದಷ್ಟು ಬೇಗ ಸುದೀಪ್ ಈ ದುಃಖದಿಂದ ಹೊರಬರಲಿ ಆ ದೇವರು ಸುದೀಪ್ ಸೇರಿದಂತೆ ಇಡೀ ಕುಟುಂಬಕ್ಕೆ ಈ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ